ಕೊರೋನಾ ವಾರಿಯರ್ ಶುಕ್ರೋಷಾಧಿಕಾರಿಗಳ ಗುತ್ತಿಗೆ ನೌಕರ ಸೇವೆಯನ್ನು ಮುಂದುವರಿಸುವಂತೆ ಆಗ್ರಹಿಸಿ ಬಿಮ್ಸ್ ಗುತ್ತಿಗೆ ನೌಕರರು ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಕೊರೋನಾ ವಾರಿಯರ್ ಸಿಬ್ಬಂದಿ ವರ್ಗದವರು ದೇಶಾದ್ಯಂತ COVID-19 ಸಾಂಕ್ರಾಮಿಕ ರೋಗ ವ್ಯಾಪ್ತಿಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಕೊರೋನಾ ನಿಯಂತ್ರಣ ಹಾಗೂ ನಿರ್ವಹಣೆಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಕಾರ ತಾತ್ಕಾಲಿಕವಾಗಿ 3 ಮತ್ತು 6 ತಿಂಗಳ ಅವಧಿಗೆ ಶುಕ್ರೋಷಾಧಿಕಾರಿಗಳ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರದ ಆದೇಶದಂತೆ ತಾತ್ಕಾಲಿಕವಾಗಿ ನೇಮಿಸಿಕೊಂಡಿತ್ತು. ನಾವು ಕೊರೋನಾ 2ನೇ ಅಲೆಯಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಖಾನಾಪುರದಲ್ಲಿ ಸೇವೆ ನಿರ್ವಹಿಸಿದ್ದೇವೆ. ಎಲ್ಲ ಸಿಬ್ಬಂದಿ ವರ್ಗದವರು ಕೊರೋನಾದಂಥ ವಿಷ ಹಾಗೂ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಮ್ಮ ಮನೆ, ತಂದೆ ತಾಯಿ, ಗಂಡ ಮಕ್ಕಳು ಮತ್ತು ಸಂಬಂಧಿಗಳನ್ನು ಲೆಕ್ಕಿಸದೆ ತಮ್ಮ ಜೀವದ ಹಂಗನ್ನು ತೊರೆದು ರೋಗಿಗಳಿಗೋಸ್ಕರ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. 9 ತಾಲೂಕು ಇದಾವೆ ಸರ್, 10 ತಾಲೂಕದಿಂದ ಬಂದಿದ್ದೀವಿ ಎಲ್ಲರೂ ಸರ್. 3 ಮಂತ್ ಅಂತ ಕಾಂಟ್ರಾಕ್ಟ್ ಅಲ್ಲಿ ತಗೊಂಡಿದ್ರು ನಮಗೆ, ಇವಾಗ ಮತ್ ರಿನ್ಯೂ ಮಾಡ್ತೀನಿ ಅಂತ ಸ್ಟೇ ಆರ್ಡರ್ ಪಾಸ್ ಮಾಡಿದ್ರು. ಕೇಸಸ್ ಇನ್ಕ್ರೀಸ್ ಆದಾಗ ನಮಗೆ 6 ಮತ್ತು 3 ಮಂತ್ಸ್ ಎಕ್ಸ್ಟೆಂಡ್ ಮಾಡಿಕೊಂಡು ಡ್ಯೂಟಿ ಮಾಡಿಸ್ಕೊಂಡಿದ್ದಾರೆ ಸರ್. ಇವಾಗ 7:30ಗೆ ರಿನ್ಯೂ ಮಾಡ್ತೀವಿ ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ ಸರ್. ಲಾಸ್ಟ್ ಟೈಮ್ 13ಕ್ಕೆ ಬಂದು ನಾವು ಹಿರೇಮಠ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ನಮ್ಗೆ NHMಗೆ NCDಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿ. ಬಟ್ ಇನ್ನೂ ತನಕ ನಮ್ಗೆ ಯಾವುದು ಪ್ರೊಸೆಸ್ ಅನ್ನ ಆಗಲಿಲ್ಲ ಸರ್. ಇನ್ನೂ ತನಕ ಯಾವುದು ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ. ಅದಕ್ಕೆ ಇನ್ನೊಂದ್ಸತ ನಾವು ನ್ಯೂ ಡಿಸಿ ಸರ್ ವೆಂಕಟೇಶ್ ಸರ್ ಅವ್ರಿಗೆ ಮೀಟ್ ಆಗ್ಲಿಕ್ಕಂತ ಬಂದಿದ್ದೀವಿ ಸರ್. ಅವ್ರು ಮನೆ ಕೊಟ್ಟಿದ್ದು ಬಂದಿದ್ದೀವಿ ನಾವು. ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕಾ ಹಾಸ್ಪಿಟಲ್ಸ್ಗೆಲ್ಲ ಡ್ಯೂಟಿ ಮಾಡಿದ್ದೀವಿ ಸರ್ ನಾವು. ಈಗ ಇಲ್ಲಿ ಇದ್ದಿದ್ದೆಲ್ಲ ರಾಮದುರ್ಗ, ನೆಕ್ಸ್ಟ್ ಅಥಣಿ, ಹುಕ್ಕೇರಿ, ಹಣಪುರ್ ಎಲ್ಲ ತಾಲೂಕಿನಿಂದ ಬಂದಿದ್ದಾರೆ ಸರ್. ಗೋಕಾಕ ದೂರ ದೂರದಿಂದ ಎಲ್ಲರೂ ಬಂದಿದ್ದೀವಿ ಸರ್. ಸರ್ ಮೀಟ್ ಆಗಲಿಕ್ಕೆ ಸರ್ ಮೀಟ್ ಆಗಿ ಮಂದಿ ಕೊಡ್ಲಿಕ್ಕೆ ಬಂದಿದ್ದೀವಿ ಸರ್. ಲಾಸ್ಟ್ ಟೈಮ್ ಕೊಟ್ಟಿದ್ವಿ, ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಇನ್ನೂ ತನಕ ಪಾಸಿಟಿವ್ ರೆಸ್ಪಾನ್ಸ್ ಏನೂ ಸಿಗಲಿಲ್ಲ ಸರ್ ನಮಗೆ. ನಮಗೆ ಕಂಟಿನ್ಯೂ ಆಗ್ಬೇಕು ಸರ್ ಡ್ಯೂಟೀಸ್ ನಾವು. ಸಡನ್ ಆಗಿ ಗೌರ್ಮೆಂಟ್ ಸೆಕ್ಟರ್ದಿಂದ ತೆಗೆದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ಇಷ್ಟು ದಿನ ಗೌರ್ಮೆಂಟ್ ಅನ್ನ ನಂಬಿಕೊಂಡೆ ನಾವು ಪ್ರೈವೇಟ್ ಡ್ಯೂಟೀಸ್ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀವಿ ಸರ್. ಇವಾಗ 6 ಮಂತ್ ಆಯ್ತು ಇಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ನಾವು. ಇವಾಗ ಎಷ್ಟು ಜನ ಇದ್ದಾರೆ ಮೇಡಮ್? 66 ಮೆಂಬರ್ಸ್ ಇದೀವಿ ಸರ್ ನಾವು ಈಗ ಸದ್ಯದ ಮಟ್ಟಿಗೆ. 66 ಮೆಂಬರ್ಗೆ ಸ್ಟೇ ಇದನ್ನ ಬಂದಿದೆ, ಲೀವಿಂಗ್ ಲೆಟರ್ ಬಂದಿದೆ. ಇನ್ನೂ 120 ಮೆಂಬರ್ಸ್ ಇದೀವಿ ಸರ್ ನಾವು ಕೋವಿಡ್ ವಾರಿಯರ್ಸ್. ಬೆಲ್ಗಾಮ್ಗೆ ಸಭಿ ತಾಲೂಕಾಸೆ ಆಯ್ ಸರ್ ಕೋವಿಡ್ ವಾರಿಯರ್ಸ್. ತೋ ತ್ರೀ ಹಮಕೊ 3 ಮಂತ್ಗೆ ಕಾಂಟ್ಯಾಕ್ಟ್ ಪೇ ಲಿಯಾ ಥಾ ಕೋವಿಡ್ ಡ್ಯೂಟಿ ಕರ್ನೆಕ್ಕೆ ಲಿಯೇ. ಇಸ್ಕೆ ಬಾದ 3 ಮಂತ್ ಖತಮ್ ಹೋನೆಕ್ಕೆ ಬಾದ ಹಮ ಫಿರ್ ಕೇಸಸ್ ಜ್ಯಾದಾ ಹೋನೆಕ್ಕೆ ವಜಹಸೆ ಫಿರ್ ಔರ್ 3 ಮಂತ್ ಎಕ್ಸ್ಟೆಂಡ್ ಕಿಯೆ ಹಮಕೋ. ತೋ ಫಿರ್ ಬಾದ ಮೇ ಅಬ 6 ಮಂತ್ ಹೋ ಗಯಾ ತೋ ಹಮೇ ಅಬ ಲೀವಿಂಗ್ ಲೆಟರ್ ದಿಯೆ ಹೇ. ತೋ ಐಸೆ ಹೋಗಾ ತೋ ಹಮ ಕೈಸೆ ಕರೆಂಗೆ, ಜಾಬ್ ವಗೇರಾ ಹಮಾರಾ ಕೈಸಾ ಹೋಗಾ, ಫ್ಯೂಚರ್ ಕೈಸಾ ಚಲೇಗಾ ಹಮಾರಾ. ತೋ ಹಮ ಲೋಗ ಅಭಿ ಏಕ ಮನವಿ ದೇನೆಕ್ಕೆ ಲಿಯೆ ಆಯೇ ಹೇ ಕಿ ಹಮೇ ರಿಕ್ವೆಸ್ಟ್ ಕರೆಂಗೆ ಕಿ ಹಮೇ ಕಂಟಿನ್ಯೂ ಕರಾವೋ ಬೋಲ್ಕೆ. ಜಿಲ್ಲಾಧಿಕಾರಿಗಳಾದ ತಾವು ಮರು ಉತ್ತರಿಸಿದ ಪ್ರಕಾರ ಮಹಿಳೆಯರಿಗೆ NHM ಮತ್ತು ಪುರುಷರಿಗೆ NCDಗೆ ಪ್ರಥಮ ಆದ್ಯತೆ ಕೊಡಬೇಕಾಗಿ ಮನಸ್ಸಿಕೊಳ್ಳುತ್ತೇವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಈ ಮೇಲಿನ ಎಲ್ಲ ಗುತ್ತಿಗೆ ನೌಕರರ ಕಾರ್ಯದಕ್ಷತೆ ಸೇವೆಯನ್ನು ಪರಿಗಣಿಸಿ ನಮ್ಮೆಲ್ಲ ಕಾರ್ಯವನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.